ಪ್ರತಿಯೊಂದು ಹುದ್ದೆಯೂ ಕೂಡ ಇವತ್ತು ಮಾರಾಟಕ್ಕಿಟ್ಟಿದ್ದಾರೆ. ಇದು ನಾನು ಹೇಳ್ತಾ ಇಲ್ಲ, ಸ್ವತಃ ಸರ್ಕಾರ ಹೇಳ್ತಾ ಇದೆ. ನೋಡಿ, ಇದು ಎಸ್ ಡಿ ಎ ನೇಮಕಾತಿ. ಎಸ್ ಡಿ ಎ ನೇಮಕಾತಿನಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಅದು ದ್ವಿತೀಯ ದರ್ಜೆ ಸಹಾಯಕ ಎಸ್ ಡಿ ಎ 1323 ಹುದ್ದೆಗಳ ನೇಮಕಾತಿಗೆ 2021 ಸೆಪ್ಟೆಂಬರ್ 19 ನಡೆದಿದ್ದ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಬ್ಲೂಟೂತ್ ಪರಿಕರ ಮತ್ತು ಮೈಕ್ರೋಫೋನ್ ಬಳಸಿ ಅಕ್ರಮ ನಡೆಸಿರುವುದು ವಿಚಾರಣೆಯಲ್ಲಿ ದೃಢಪಟ್ಟಿದೆ. ಅದಕ್ಕೆ ಕಾರ್ಯದರ್ಶಿ ಕೆಪಿಎಸ್ಸಿ ಅವರು ಏನ್ ಹೇಳ್ತಾರೆ, ವಿಚಾರಣೆ ಮುಂದುವರೆದಿದೆ, ಪೂರ್ಣಗೊಂಡ ಬಳಿಕ ಇನ್ನೆಷ್ಟು ಅಭ್ಯರ್ಥಿಗಳನ್ನು ಡಿಬಾರ್ ಮಾಡುತ್ತೇವೆ, ಎಷ್ಟು ಮಂದಿ ಎಂದು ಈಗಲೇ ಹೇಳಲು ಸಾಧ್ಯವಿಲ್ಲ. ಈಗ ಬರೀ 3 ಜನ ಡಿಬಾರ್ ಆಗಿರೋದ್ರಲ್ಲಿ, ಇನ್ನ ಎಷ್ಟು ಮಂದಿ ಇದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲ ಅಂತೆ. ಇದು ನನ್ನ ಹೇಳಿಕೆ ಅಲ್ಲ, ನಾವೇನಾದ್ರೂ ಹಿಂಗ್ ಕೊಟ್ಟ ತಕ್ಷಣ ನಮ್ಗೊಂದು ಸಿಬಿಐ ನೋಟಿಸ್ ಕೊಡ್ತಾರೆ, ಸಿಐಡಿ ನೋಟಿಸ್ ಕೊಡ್ತಾರೆ. ಸರ್ಕಾರದವರು ಅಸಮರ್ಥ ಸರ್ಕಾರ. ಇದು ನಿಮ್ಮ ಇಲಾಖೆ, ನಿಮ್ಮ ಸರ್ಕಾರದ ಅಧಿಕಾರಿಗಳ ಹೇಳಿಕೆ. ಅಭ್ಯರ್ಥಿಯೊಂದಿಗೆ ಇದು ಈಗ ಎಲ್ಲ ಮಾಧ್ಯಮದವರ ಫೇವರೇಟ್ ಟಾಪಿಕ್ ಪಿ ಎಸ್ ಎ. ಅಭ್ಯರ್ಥಿಯೊಂದಿಗೆ 50 ಲಕ್ಷಕ್ಕೆ ಒಪ್ಪಂದ, ಡಿಜಿಐಜಿಪಿ ಕಚೇರಿಗೂ ನಂಟು, ಮೊದಲ ಕಂತಿನಲ್ಲಿ 45 ಲಕ್ಷ ಪಾವತಿ. ಇದು ಕೂಡ ಮಾಧ್ಯಮದಲ್ಲಿ ಬಂದಿದೆ, ಇದು ಕೂಡ ಸರ್ಕಾರ ತನಿಖೆಯಲ್ಲಿ ಎಫ್ಐಆರ್ ನಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಬರ್ತಿರುತ್ತೆ. ಸಚಿವ ಪ್ರಭು ಚೌಹಾಣ್ ರಾಜೀನಾಮೆಗೆ ಆಗ್ರಹ, ಆಪ್ತ ಜ್ಞಾನದೇವ ಜಾಧವ್ ವಿರುದ್ಧ ವಂಚನೆ ಪ್ರಕರಣ, ಪಶುಸಂಗೋಪನೆ ಇಲಾಖೆಯಲ್ಲಿ ನೌಕರಿ ಕೊಡಿಸುವುದಾಗಿ ಹೇಳಿ ಸಿ ಮತ್ತು ಡಿ ಗ್ರೂಪಿನ 93 ಹುದ್ದೆಗಳಿಗೆ ಆಯ್ಕೆ ಪಟ್ಟಿ ಸಿದ್ಧಪಡಿಸಿರುವುದು ಪಶುಸಂಗೋಪನೆ ಇಲಾಖೆ ಆಯುಕ್ತರ ಮತ್ತು ಪಶುಸಂಗೋಪನೆ ಸಚಿವರ ಸಹಿಗಳನ್ನು ನಕಲಿ ಮಾಡಿರುತ್ತಾರೆ. ಜ್ಞಾನದೇವ ಜಾಧವ್ ಅಂದ್ಬಿಟ್ಟು ಪ್ರಭು ಚೌಹಾಣ್ ಅವರಿಗೆ ಕನ್ನಡ ಕಲಿಸ್ಲಿಕ್ಕೆ ಬಂದಿದ್ರಂತೆ. ಏನ್ ಸರ್ ಕನ್ನಡ ಕಲಿಸ್ಲಿಕ್ಕೆ? ಪ್ರಭು ಚೌಹಾಣ್ ಅವ್ರು ಕನ್ನಡ ಕಲ್ತರೋ ಇಲ್ಲೋ, ಬಟ್ ಜ್ಞಾನದೇವ ಅಂತ ಈ 40% ಸರ್ಕಾರದ ಆಗು ಹೋಗುಗಳು ಮತ್ತೆ ಅವರ ಕಾನೂನುಗಳನ್ನ ಬೇಗ ಕಲ್ತ್ಬಿಡ ಅವ್ರ ವಶಕ್ಕೆ ಪಡೆದಿದ್ದಾರೆ. ನೀವು ನಾನು ಹೇಳೋದಲ್ಲ, ನಿಮ್ಮ ಸರ್ಕಾರ ಮೊನ್ನೆ ಒಂದು ಚಾರ್ಜ್ ಶೀಟ್ ಮಾಡಿದೆ ಆ ಡಿಪಾರ್ಟ್ಮೆಂಟ್ ಈ ಬಿ ಎಸ್ ಸಿ ಹಗರಣ. ಓಪನ್ ಆಗಿ ಹೇಳ್ತಾ ಇದ್ದಾರೆ, ನಾನು ಎಫ್ ಡಿ ಎ ಎಸ್ ಡಿ ಎ ಪಿ ಸಿ ಎಇ ಜೆಇ ಪಿಡಬ್ಲ್ಯೂಡಿ ನಲ್ಲಿರುವಂತಹ ಎಲ್ಲಾ ಪೋಸ್ಟ್ಗಳಿಗೆ ನಾನು ಸಹಕಾರ ಮಾಡಿದ್ದೀನಿ, ಅಭ್ಯರ್ಥಿಗಳಿಗೆ ಮೋಸ ಮಾಡಲಿಕ್ಕೆ. ಅದ್ಯಾಕೆ ಸ್ವಾಮಿ ಇನ್ನ ತನಿಖೆ ಆಗ್ತಾ ಇಲ್ಲ? ಅದು ಇದೇ ನಿಟ್ಟಿನಲ್ಲಿ ಒಂದು ಹೊಸ ಬೇರೆ ಸ್ಟಾರ್ಟ್ ಆಗಿದೆ. ಇನ್ನ ಬಹಳಷ್ಟು ಇದೆ, ಎಂಪ್ಲಾಯ್ಮೆಂಟ್ ಅಂಡ್ ಟ್ರೈನಿಂಗ್ ನಲ್ಲಿ ಏನೇನಾಗಿದೆ, ಮತ್ತೆ ನಿಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ದಲ್ಲಿ ಏನೇನಾಗಿದೆ ಅದೆಲ್ಲ ನಾನು ವಿಷಾದ ಮಾಡ್ಲಿಕ್ಕೆ ಹೋಗಲ್ಲ ಈಗ. ಆದ್ರೆ ಈ ಪ್ರಮುಖವಾಗಿ ಆಗ್ತಾ ಇರೋದು ಏನಪ್ಪ ಅಂದ್ರೆ, ಇದೇ ಜನವರಿ 24, 2022 ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಂಪನಿ ಲಿಮಿಟೆಡ್ ಅವರೇನು ರಿಕ್ರೂಟ್ಮೆಂಟ್ ಗೆ ಕಾಲ್ ಫಾರ್ ಮಾಡ್ತಾರೆ. ಯಾವ ರಿಕ್ರೂಟ್ಮೆಂಟ್ ಗೆ? ಜೆಇ ಮತ್ತೆ ಎಇ ಎಷ್ಟು ಹುದ್ದೆಗಳು? ಸಹಾಯಕ ಇಂಜಿನಿಯರ್ ವಿದ್ಯುತ್ 505 ಹುದ್ದೆಗಳು, ಸಹಾಯಕ ಇಂಜಿನಿಯರ್ ಸಿವಿಲ್ 28, ಕಿರಿಯ ಇಂಜಿನಿಯರ್ ವಿದ್ಯುತ್ 570, ಕಿರಿಯ ಇಂಜಿನಿಯರ್ ಸಿವಿಲ್ 29, ಕಿರಿಯ ಸಹಾಯಕ 160, ಒಟ್ಟು 1492 ಹುದ್ದೆಗಳು. 1492 ಇದಕ್ಕೆ ಸ್ಕೇಲಿಗೆ ಸುಮ್ಮನೆ ನಮ್ ಗಮನಕ್ಕೆ ಸ್ಕೇಲ್ ಎಷ್ಟಿದೆ ಅಂದ್ರೆ ಪಿ ಎಸ್ ಐ 545, ಇದು 3 ಪಟ್ಟಿದೆ. ಇದು ಯಾಕಂದ್ರೆ ಇದು ನಿಮ್ಗೆ ಲೆಕ್ಕಾಚಾರಕ್ಕೆ ಈಸಿ ಆಗಿ ಮುಂದೆ ಎಷ್ಟು ತಗೊಂಡಿರಬಹುದು ಅಂತ. ಸೊ ಇದಕ್ಕೆ ನನ್ನ ಮಾಹಿತಿ ಪ್ರಕಾರ ಈ 1492 ಹುದ್ದೆಗಳಿಗೆ ಅರ್ಜಿ ಹಾಕದವರು 3 ಲಕ್ಷ ಚಿಲ್ಲರೆ ಜನ. 3 ಲಕ್ಷ ಚಿಲ್ಲರೆ ಅದು ಖಚಿತವಾಗಿ ಮಾಹಿತಿ ನಮ್ಗೆ ಅನ್ಕೊಳ್ತೀವಿ ಅಂದಾಜು. 3 ಲಕ್ಷ ಜನ ನಿರುದ್ಯೋಗಿ ಯುವಕರು,
ನಮಗೆ ಸರ್ಕಾರಿ ನೌಕರಿ ಸಿಗುತ್ತೆ ಅಂದ್ಬಿಟ್ಟು ಬಹಳ ಆಕಾಂಕ್ಷೆಯಿಂದ ಇದಕ್ಕೆ ಬಂದ್ರು. ಸರ್ಕಾರ ಏನ್ ಮಾಡಿತು, ಎಕ್ಸಾಮ್ ಅನ್ನ ನಡೆಸಿದ್ರು. ಹೇಗ್ ನಡೆಸಿದ್ರು, ಸೇಮ್ ಪಿ ಎಸ್ ಐ ಹೇಗ್ ನಡೆಸಿದ್ರು ಹಂಗೆ ನಡೆಸಿದ್ರು. ಇದನ್ನು ಕೂಡ ಮಾಹಿತಿ ಬಹುಶಃ ತಮ್ಗೆಲ್ಲರಿಗೂ ಇದೆ ಅಂತ ನಾನು ಭಾವಿಸ್ತೇನೆ. ಕೆಪಿಟಿಸಿಎಲ್ ಪರೀಕ್ಷೆಯಲ್ಲೂ ಅಕ್ರಮದ ಸಂಚು, ಬಿಗಿ ಭದ್ರತೆ. ಸಂಚು ಅಂದ್ರೆ ಆ ಸಂಚಿನ ಬಗ್ಗೆ ಮಾಹಿತಿ ಇತ್ತು ಸರ್ಕಾರಕ್ಕೆ ಅಂತ ಪೇಪರ್ನಲ್ಲಿ ಬರೆದಿದ್ರು. ಕೆಪಿಟಿಸಿಎಲ್ ಪರೀಕ್ಷೆಗೂ ಅಕ್ರಮ ಶಾಪ್, ಬೆಳಗಾವಿ ತಂಡ ಕಲಬುರಗಿಯಲ್ಲಿ ಸಕ್ರಿಯ, ಬ್ಲೂಟೂತ್ ಮೊಬೈಲ್ ಸಂಖ್ಯೆ ಸಮೇತ ಸಿಐಡಿಗೆ ಸುಳಿವು. ಅಂದ್ರೆ ಅವರಿಗೆ ಒಂದು ಮೊಬೈಲ್ ನಂಬರ್ ಸಿಕ್ಕಿದೆ, ಆ ಮೊಬೈಲ್ ನಂಬರ್ ಕಲಬುರಗಿನಲ್ಲಿ ಯೂಸ್ ಮಾಡ್ತಾರೆ, ಯಾವ ರೀತಿ ಪಿ ಎಸ್ ಐ ನಲ್ಲಿ ಬ್ಲೂಟೂತ್ ಹಗರಣ ಮಾಡೋದಲ್ಲ ಅದು ಮಾಡಬಹುದು ಅಂದ್ಬಿಟ್ಟು ಶಂಕಿತರಾಗಿ ಇಲ್ಲಿ ಬರ್ತಾರೆ. ಅಷ್ಟರಲ್ಲಿ ಆ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ಅದು ಬೇರೆ ಮೊಬೈಲ್ ಯೂಸ್ ಮಾಡಿದ್ರು, ಯಾವ ಸೆಂಟರ್ ಗೊತ್ತಿಲ್ಲ. ಚಿಂಚೋಳಿನಲ್ಲಿ ಭದ್ರತೆ ಡಬಲ್ ಮಾಡ್ತಾರೆ. ಅವಾಗ ನಾನು ಇದು ಒಂದು ಅರ್ಥ ಆಗಲ್ಲ, ಯಾವಾಗಲೂ ಇದು ಚಿಂಚೋಳಿ ಬಿಜೆಪಿ ನಂಟು ಯಾಕೆ ಬರ್ತದೆ, ಕಲಬುರಗಿ ಅಕ್ರಮ ಬಂದಾಗೆಲ್ಲ ಯಾಕೆ ನಂಟು ಬರ್ತದೆ. ನಾವೇನಾದ್ರೂ ಹೇಳಿದ್ರೆ ನಾವು ರಾಜಕೀಯ ಮಾಡ್ತೀವಿ, ನಾವಲ್ಲ ನಮ್ಮ ಹೇಳಿದ್ರು. ಇದು ಮೂಲಗಳು ತಿಳಿಸಿದೆ ಅಂತ ಸರ್ಕಾರಕ್ಕೆ ಹೇಳ್ತಾ ಇದೆ. ಸ್ಮಾರ್ಟ್ ವಾಚ್ ಬಳಸಿ ಪರೀಕ್ಷೆಯಲ್ಲಿ ಅಕ್ರಮ, ಕೆಪಿಟಿಸಿಎಲ್ ಪರೀಕ್ಷೆಯಲ್ಲಿ ಅಕ್ರಮ, ಗೋಕಾಕ್ನಲ್ಲಿ ಓರ್ವ ಅಭ್ಯರ್ಥಿ ಅರೆಸ್ಟ್. ಅಕ್ರಮನೇ ನಡೆದಿಲ್ಲ ಅಂತ ಸೇಮ್ ಪಿ ಎಸ್ ಐ ನಲ್ಲಿ, ಎಫ್ ಡಿ ಎ ನಲ್ಲಿ, ಎಸ್ ಡಿ ಎ ನಲ್ಲಿ ಹೇಗೆ ಹೇಳಿದ್ರು ಇವರು. ಅಕ್ರಮನೇ ನಡೆದಿಲ್ಲ, ಅಕ್ರಮನೇ ನಡೆದಿಲ್ಲ ಅಂತ ಹೇಳ್ಕೊಂಡು ಹೋದ್ರಲ್ಲ ಸರ್ಕಾರದವರು, ಇವತ್ತು ಗೋಕಾಕ್ನಲ್ಲಿ ಅರೆಸ್ಟ್ ಆಗಿದಾರಲ್ಲ ಸ್ಮಾರ್ಟ್ ವಾಚ್ ಇಂದ, ಹೇಗೆ ಇದು ಬರ್ತದೆ. ನನಗೆ ಯಾಕಿದು ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ತಾನೆ ಕೆಲವು ಅಧಿಕಾರಿಗಳಿಗೆ ಮಾತಾಡ್ತಾ ಇದ್ದೆ, ಅವ್ರು ಹೇಳಿದ್ರು ಇಲ್ಲ ಸರ್ ಈ ಸರಿ ಬಹಳ ಟೈಟ್ ಮಾಡಿಬಿಟ್ಟಿದೀವಿ, ಜಾಮರ್ ಹಾಕಿದೀವಿ, ಅದ ಹಾಕಿದೀವಿ, ಇದ ಹಾಕಿದೀವಿ ಅಂತ ಬಹಳಷ್ಟು ಹೇಳಿದ್ರು. ಮತ್ತೆ ಇದನ್ನ ಅರೆಸ್ಟ್ ಯಾಕೆ ಮಾಡಿದ್ರಿ? ದೇರ್ ಇಸ್ ಒನ್ ಪ್ರೊಸೀಜರ್ ಸರ್, ಈ ಎಕ್ಸಾಮಿನೇಷನ್ ಬರಿಬೇಕಾದ್ರೆ ಒಂದು ಪ್ರೊಸೀಜರ್ ಇದೆ. ಇದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಏನು ಕೆಪಿಟಿಸಿಎಲ್ 2022ರ ನೇಮಕಾತಿ ಪರೀಕ್ಷೆಗೆ ಡ್ರೆಸ್ ಕೋಡ್. ಡ್ರೆಸ್ ಕೋಡ್ ಪುರುಷರಿಗೆ ಹೇಗಿರ್ಬೇಕು, ಮಹಿಳೆಯರಿಗೆ ಹೇಗಿರ್ಬೇಕು, ಅಭ್ಯರ್ಥಿಗಳಿಗೆ ಅವರು ಡ್ರೆಸ್ ಕೋಡ್ ಮಾಡ್ತಾರೆ. ಕೊಪ್ಪಳದಲ್ಲಿ ಯಾವ ಯುವಕ ಗುಲಾಮ್ ಶರ್ಟ್ ಹಾಕಿರ್ತಾರೆ ಅದು ಕತ್ತರಿಸ್ಬಿಟ್ಟು ಒಳಗೆ ತರಿಸ್ತಾರೆ. ಅಂದ್ರೆ ಮಾನದಂಡಗಳಿದೆ. ನೀವು ಎರಡನೇ ಪುಟದಲ್ಲಿ ನೋಡಿದ್ರೆ ಕೆಪಿಟಿಸಿಎಲ್ 2022 ನೇಮಕಾತಿ ಪರೀಕ್ಷೆಗೆ ನಿಷೇಧಿತ ವಸ್ತುಗಳ ಪಟ್ಟಿ, ಎಲೆಕ್ಟ್ರಾನಿಕ್ ವಸ್ತುಗಳ, ಮೊಬೈಲ್ ಫೋನ್ಗಳು, ಪೆನ್ ಡ್ರೈವ್ಗಳು, ಇಯರ್ ಫೋನ್ಗಳು, ಮೈಕ್ರೋಫೋನ್ಗಳು, ಬ್ಲೂಟೂತ್ ಸಾಧನಗಳು ಮತ್ತು ಕೈ ಗಡಿಯಾರಗಳನ್ನು ಪರೀಕ್ಷಾ ಹಾಲ್ನೊಳಗೆ ಅನುಮತಿಸಲಾಗುವುದಿಲ್ಲ. ಅಂದ್ರೆ ಪರ್ಮಿಷನ್ ಇಲ್ಲ ಇದಕ್ಕೆ. ಮತ್ತೆ ಈ ಹುಡುಗ ಗೋಕಾಕ್ ಒಂದು 21 ವರ್ಷದ ಹುಡುಗ, ಆ ಯುವಕ ಅವನ್ ಹೇಳ್ತಾ ಇದ್ದಾನೆ, ನಾವು ಫೋನ್ ಇದು ಸ್ಮಾರ್ಟ್ ವಾಚ್ ತಗೊಂಡು ಹೋಗಿದ್ದೆ, ಅದು ಯಾವ್ದೋ ಒಂದು ಆಕ್ಟಿವಿಟಿ ಕ್ಯಾಮ್ರಾ ಇದೆ, ನಾವು ಫೋಟೋ ತಕ್ಕೊಂಡು ನಾವು ಹೊರಗಡೆ ಇರುವಂತ ಕೆಲವು ಯಾರು ಜಾಕೀಸ್ ಅಂತ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಬೇರೆ ಸವಾರಿ ಮಾಡೋದು ಅವ್ರಿಗೆ ನಾವು ಕಳಿಸಿದ್ವಿ. ಅವರು ಇವ್ರು ಪ್ರಶ್ನೆ ಕಳಿಸ್ತಾರೆ, ಅವ್ರು ಉತ್ತರ ಕಳಿಸ್ಕೊಡ್ತಾರೆ ವಾಪಸ್ ನಮ್ಗೆ, ಅವಾಗ ನಾವು ಬರಿತಾ ಇದ್ವಿ ಅಂತ. ಈಗ ನನ್ ಪ್ರಶ್ನೆ, ಡಸ್ ಇಟ್ ನಾಟ್ ಅಮೌಂಟ್ ಟು ಪೇಪರ್ ಲೀಕ್? ಈಗ ಒಂದು ಕ್ವಶನ್ ಪೇಪರ್ ರೂಮ್ ಇಂದ ಪರೀಕ್ಷಾ ಕೇಂದ್ರದಿಂದ ಹೊರಗೆ ಹೋದ್ರೆ ಅದು ಲೀಕ್ ತಾನೆ? ಕಾನೂನು ಏನ್ ಹೇಳುತ್ತೆ, ಪರೀಕ್ಷಾ ಕೇಂದ್ರಗಳಿಂದ ಹೊರಗೆ ಬಂದ್ರೆ ಪೇಪರ್ ಲೀಕ್ ಅಂತ ನಾವು ಕನ್ಸಿಡರ್ ಮಾಡ್ಬಿಟ್ಟು ನಾವು ಮರುಪರೀಕ್ಷೆ ಮಾಡ್ಬೇಕಾಗುತ್ತೆ. ಮತ್ತೆ ಇದು ಮರುಪರೀಕ್ಷೆ ಮಾಡ್ತಾರ? ಇದು ಹೇಗಾಯ್ತು ಹೊರಗಡೆ? ಈಗ ಆ ವ್ಯಕ್ತಿ ಯಾರಿಗೆ ಕ್ವಶನ್ ಪೇಪರ್ ಕಳಿಸಿದರೆ ಅವ್ರು ಬೇರೆ ಕಡೆ ಕೊಟ್ಟಿಲ್ಲ ಅಂತ ಏನ್ ಗ್ಯಾರಂಟಿ? ಅವ್ನು ಬೇರೆ ಎಕ್ಸಾಮಿನೇಷನ್ ಸೆಂಟರ್ಸ್ ಕಳಿಸಿಲ್ಲ ಅಂತ ಏನ್ ಗ್ಯಾರಂಟಿ? ಬೇರೆಯವ್ರ ಜೊತೆ ಅವ್ರು ರೆಂಟ್ ಇಲ್ಲ ಅಂತ ಏನ್ ಗ್ಯಾರಂಟಿ? ಮತ್ತೆ ಇದನ್ನ ಯಾವ ರೀತಿ ಸರ್ಕಾರ ಪರಿಗಣಿಸ್ತಾ ಇದೆ? ಯಾಕೆ ಇದ್ರ ಬಗ್ಗೆ ಯಾರು ಮಾತಾಡಲಿಕ್ಕೆ ತಯಾರಿಲ್ಲ? ಆಸ್ ಯೂಶುವಲ್ ಗವರ್ಮೆಂಟ್ ಏನ್ ಮಾಡ್ತು, ಇದೇ ಯಾವಾಗ ಈ ಕೆಲವು ಅಭ್ಯರ್ಥಿಗಳು
सरकार के मन अक्रम 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 पाप अभ्यर्थी दूर ओडस यहां अरेस्ट आव गवर्नमेंट मत पीएसएलू हिंगे यहा अभ्यर्थी बीदी थ्रेटन गवर्नमेंट आवेक लक्ष जन स्वामी लक्ष युवक बदक जो चलाट आड़ता सरकार नाचिके बता ನನ್ಮಾಹಿತಿ ಏನಿದೆ ಅಂದ್ರೆ ನನಗೆ ಆಸ್ಪಿರೆಂಟ್ಸ್ ಕೆಲವು ಜನ ಬಂದು ಭೇಟಿಯಾದಾಗ ಏನ್ ಹೇಳಿದ್ರು ಒಂದೊಂದು ಜೆಇ ಪೋಸ್ಟ್ಗೆ 30 ಲಕ್ಷ ತಗೊಂಡಿದ್ದಾರೆ ಎಇ ಪೋಸ್ಟ್ಗೆ ಬಹುಶಃ 50 ಲಕ್ಷ ತಗೊಂಡಿರಬಹುದು ಅಂತ ಅವರ ಅನುಮಾನ 1492 ಪೋಸ್ಟ್ಗಳಲ್ಲಿ 600ಕ್ಕಿಂತ ಹೆಚ್ಚು ಪೋಸ್ಟ್ಗಳು ಮಾರಾಟ ಆಗಿದೆ ಅಂದ್ಬಿಟ್ಟು ಅವರು ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಯಾಕೆ ಈ ಅಂಕಿಅಂಶಗಳು ಹೇಳಿದೆ ಅಂದ್ರೆ ಈಗ ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿ ಲೆಟ್ ಅಸ್ ಟೇಕ್ ಬೇಸ್ ಫಿಗರ್ ಎಸ್ 600 ಬೇಸ್ ಫಿಗರ್ ಎಸ್ 50 ಎಷ್ಟಾಯ್ತು ಎಷ್ಟಾಯ್ತು 300 ಕೋಟಿ ನನಗೆ ಆಶ್ಚರ್ಯ ಏನಂದ್ರೆ ಯಾರು ಈ ಜನ ಈ ಮಧ್ಯವರ್ತಿಗಳು ಅವರು ಈ ಸರ್ಕಾರಕ್ಕೆ 40% ಕೊಟ್ರೆ ನಾವು ಏನಾದ್ರೂ ಮಾಡಬಹುದು ಅಂತ ತೀರ್ಮಾನಕ್ಕೆ ಬಂದ್ಬಿಟ್ಟಿದಾರಲ್ಲ ಪಿಎಸ್ಐ ಇನ್ವೆಸ್ಟಿಗೇಷನ್ ಇನ್ನ ನಡೀತಾ ಇದೆ ಒಬ್ಬ ಐಪಿಎಸ್ ಆಫೀಸರ್ ಅರೆಸ್ಟ್ ಆಗಿದ್ದಾರೆ ಬೇರೆ ಒಂದು ಭ್ರಷ್ಟಾಚಾರ ಕೇಸ್ನಲ್ಲಿ ಐಎಎಸ್ ಆಫೀಸರ್ ಅರೆಸ್ಟ್ ಆಗಿದ್ದಾರೆ ಆದ್ರೂ ಕೂಡ ಈ ಮಧ್ಯವರ್ತಿಗಳಿಗೆ ಇಷ್ಟು ಧೈರ್ಯ ಇದೆ ಅಂದ್ರೆ ಈ ಸರ್ಕಾರ ಎಷ್ಟು ಮಟ್ಟಕ್ಕೆ ತನಿಖೆ ನಡೆಸುತ್ತೆ ಅವ್ರ ಮೇಲೆ ಎಷ್ಟು ಭಯ ಇದೆ ಸರ್ಕಾರದ ಬಗ್ಗೆ ಅಂತ ಇದರಲ್ಲಿ ಕಾಣುತ್ತೆ ಅವ್ರು ಏನು ಮಾಡಕ್ ಸಾಧ್ಯ ಇಲ್ಲ ಈ ಸರ್ಕಾರ ಅಸಮರ್ಥಕ ಸರ್ಕಾರ ಅಸಮರ್ಥರು ಯಾವುದೇ ರೀತಿಯಾದಂತ ತನಿಖೆ ನಡೆಸುವ ಕೆಪಾಸಿಟಿ ಇವರಿಗಿಲ್ಲ ಯಾಕಂದ್ರೆ ನಾವು ಸಿಕ್ಕಾಕೊಂಡ್ರೆ ಅವರು ಇದರಲ್ಲಿ ನಾವೇನು ಮಾಡೋದಿಲ್ಲ ಬೇಕಾಗಿಲ್ಲ ಅವರೇ ಇದನ್ನ ತನಿಖೆಯನ್ನ ಮುಚ್ಚಾಕ್ತಾರೆ ಅಂತ ಮನಸ್ಥಿತಿ ಬಂದ್ಬಿಟ್ಟಿದೆ.